ಆತ 6 ಅಡಿ ಎತ್ತರದ ವ್ಯಕ್ತಿ. ಎಲ್ಲವೂ ಚೆನ್ನಾಗಿಯೇ ಇತ್ತು. ಬೈಲಹೊಂಗಲ ತಾಲೂಕಿನ ನಡುವಿನ ಕೊಪ್ಪದಲ್ಲಿ ಮನೆ ಹೊಲ ಎಲ್ಲವೂ ಇತ್ತು. ಆದರೆ ಕಾಲನ ಚಕ್ರಕ್ಕೆ ಸಿಲುಕಿ ಆತ ತನ್ನ 2 ಕಾಲುಗಳ ಸ್ವಾಧೀನ ಕಳೆದುಕೊಂಡು ಈಗ ಅಕ್ಷರಶಃ ಬೀದಿಗೆ ಬಿದ್ದಿದ್ದಾನೆ. ಇವರು ಮೆಹಬೂಬ್ ಸಾಬ್ ದರ್ಗಾದ್. ಮೊದಲು ಚೆನ್ನಾಗಿಯೇ ಇದ್ದ ಮೆಹಬೂಬ್ ಸಾಬ್ ಹೊಲದಲ್ಲಿ ಕೆಲಸ ಮಾಡಿಕೊಂಡು ಜೀವನ ನಡೆಸುತ್ತಿದ್ರು. ಆದರೆ ಚಿಕುನ್ಗುನ್ಯಾ ಬಂದು 2 ಕಾಲುಗಳ ಸ್ವಾಧೀನ ಕಳೆದುಕೊಂಡಿದ್ದಾರೆ. ಕಾಲು ಕಳೆದುಕೊಂಡ ನಂತರ ಬೀದಿಯಲ್ಲೇ ಬದುಕು ಸಾಗಿಸುವಂತಾಗಿದೆ. ದಾಯಾದಿಗಳ ಕದನದಲ್ಲಿ ಸಿಲುಕಿ ಆತನ ಹೊಲ ಮನೆ ಅನಾಥವಾಗಿ ಬಿದ್ದಿದೆ. ಈತ ಮಾತ್ರ 4 ಬೇರಿಂಗಾಲಿಯ ಸಹಾಯದಿಂದ ಊರೂರು ಸುತ್ತು ಅವರಿವರ ಬಳಿ ಭಿಕ್ಷೆ ಬೇಡಿ ಜೀವನ ಸಾಗಿಸುತ್ತಿದ್ದಾರೆ. ಆತನೇ ಹೇಳುವಂತೆ ಹೊಲ ಮನೆಯ ಪ್ರಕರಣ ನ್ಯಾಯಾಲಯದಲ್ಲಿದೆ. ವಕೀಲರಿಗೆ ತನಗೆ ಪ್ರತಿ ತಿಂಗಳು ಬರುವ ಅಂಗವಿಕಲರ ವೇತನವನ್ನ ಹಾಗೂ ಭಿಕ್ಷೆ ಬೇಡಿ ಬಂದ ಹಣವನ್ನೇ ನೀಡಿ ನ್ಯಾಯಾಲಯದಲ್ಲಿ ತನ್ನ ಪ್ರಕರಣವನ್ನ ನಡೆಸುತ್ತಿದ್ದಾನಂತೆ. ಬೈಲಹೊಂಗಲ ಶಾಸಕರ ಬಳಿ ತಮಗೆ 3 ಗಾಲಿಯ ಸ್ಕೂಟರ್ ಕೊಡಿಸುವಂತೆ ಅರ್ಜಿಯನ್ನು ಹಾಕಿರುವ ಈತನಿಗೆ ಇದುವರೆಗೂ ಸ್ಕೂಟರ್ ಸಿಕ್ಕಿಲ್ಲ. ಅದಕ್ಕಾಗಿ ಬೈಲಹೊಂಗಲದ ಶಾಸಕರ ಕಚೇರಿಗೆ ಈತ ಅಲೆದಾಡುತ್ತಿದ್ದಾನೆ. ಆದರೆ ಇದುವರೆಗೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಈತ ಒಮ್ಮೆ ಉಪ್ಪಿನ ಬೆಟಗೇರಿ, ಮತ್ತೊಮ್ಮೆ ನಡುವಿನ ಕೊಪ್ಪ ಹಿರೇಬಾಗೇವಾಡಿ ಗ್ರಾಮಗಳಲ್ಲಿ ಬಯಲಿನಲ್ಲೇ ವಸತಿ ಮಾಡಿ ಬರ್ತಾನೆ. ಅವರಿವರ ಬಳಿ ಊಟ ಪಡೆದು ಉಣ್ಣುತ್ತಾನೆ. ಎಲ್ಲವೂ ಸರಿಯಿದ್ದ ಈತನ ಬದುಕು ಈಗ ಏಕಾಏಕಿ ನೆಲಕಚ್ಚಿದ್ದು ಆಶ್ರಯಕ್ಕಾಗಿ ಅಂಗಲಾಚುತ್ತಿದ್ದಾನೆ.